ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಕರುಳು ಹಿಂಡುವ ರೋಚಕ ದುರಂತ. ಕುಂದಾಪುರ ಬಳಿ ದುರಂತಕ್ಕೆ 8 ಪುಟಾಣಿಯರ ದಾರುಣ ಸಾವು, ಹಲವರು ಜಖಂ. ಶಾಲಾ ಮಕ್ಕಳ ವಾಹನಕ್ಕೆ ಡಿಕ್ಕಿ ಹೊಡೆದ ಯಮದೂತ ಬಸ್. ಮುಟ್ಟತ್ತೋಡಿ ಸೇವಾ ಸಹಕಾರಿ ಬ್ಯಾಂಕ್ ನಕಲಿ ಚಿನ್ನ ಅಡವು ಪ್ರಕರಣ, ಕ್ರೈಂ ಬ್ರಾಂಚ್ಗೆ ವಹಿಸಲು ನಿರ್ಧಾರ. ಉತ್ತರ ವಲಯ ಐಜಿಗೆ ತನಿಖಾ ವರದಿ ಸಲ್ಲಿಕೆ. ನಾಡಿನಾದ್ಯಂತ ಯೋಗ ದಿನಾಚರಣೆ, ಯೋಗ ತರಬೇತಿ, ಯೋಗದ ಮಾಹಿತಿ ಬಿಂಬಿಸಿ ವಿವಿಧ ಕಾರ್ಯಕ್ರಮ. ಪೆಟ್ರೋಲಿಯಂ ದರ ಏರಿಕೆ ಪ್ರತಿಭಟಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ವಿವಿಧೆಡೆ ನಡೆದ ಜಾಥಾ ಮುಷ್ಕರ. ಇದೀಗ ವಾರ್ತೆಗಳು ವಿವರವಾಗಿ. ಶಾಲಾ ಆಮ್ನಿ ವ್ಯಾನ್ಗೆ ಬಸ್ಸು ಡಿಕ್ಕಿ ಹೊಡೆದು 8 ಮಕ್ಕಳು ದಾರುಣವಾಗಿ ಮೃತಪಟ್ಟ ಘಟನೆ ಕುಂದಾಪುರ ಬಳಿ ಸಂಭವಿಸಿದೆ. ಮಂಗಳವಾರ ಬೆಳಿಗ್ಗೆ ಕುಂದಾಪುರ ಸಮೀಪದ ಹೆಮ್ಮಾಡಿಯಲ್ಲಿ ಭೀಕರ ದುರಂತ ನಡೆದಿದೆ. ಕುಂದಾಪುರ ಸಮೀಪದ ಡಾನ್ ಬೋಸ್ಕೋ ಶಾಲೆಯ ಮಕ್ಕಳನ್ನು ಶಾಲಾ ಕಾರು ಹೆಮ್ಮಾಡಿಯಿಂದ ಶಾಲೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಶಾಲೆಗೆ ಹೆದ್ದಾರಿಯಿಂದ ತಿರುಗುವ ಬಳಿ ಖಾಸಗಿ ಬಸ್ಸು ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ಎದುರುಗಿದ್ದ ಕಂಬಕ್ಕೆ ಅಪ್ಪಳಿಸಿ ನಜ್ಜುಗುಜ್ಜಾಗಿದೆ. ಘಟನೆಯಿಂದ ಕಾರಿನಲ್ಲಿದ್ದ 16 ಮಕ್ಕಳ ಪೈಕಿ 8 ಮಕ್ಕಳು ಸ್ಥಳದಲ್ಲೇ ದಾರುಣವಾಗಿ ಮೃತಪಟ್ಟಿದ್ದಾರೆ. ಕಾರಿನಲ್ಲಿ ಒಟ್ಟು 16 ಮಕ್ಕಳು, ಚಾಲಕ ಹಾಗೂ ಆತನ ಪತ್ನಿ, ಶಾಲೆಯ ಶಿಕ್ಷಕಿಯು ಜೊತೆಗಿದ್ದರು. ಅಪಘಾತದಿಂದ ಗಂಭೀರ ಗಾಯಗೊಂಡವರನ್ನು ಮಣಿಪಾಲದ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕುಂದಾಪುರ ತಾಲೂಕಿನಾದ್ಯಂತ ಭಾರೀ ಮಳೆ ಸುರಿಯುತ್ತಿದ್ದು ಮೊದಲ ಮಳೆಗೆ ಈ ಬಾರಿ ದುರಂತ ಸಂಭವಿಸಿದೆ. ಮಂಗಳವಾರ ನಾಡಿನಾದ್ಯಂತ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು. ದಿನಾಚರಣೆಯ ಅಂಗವಾಗಿ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಯೋಗ ತರಬೇತಿ ಹಾಗೂ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ನಗರದ ಬಿಎಂ ಪ್ರೌಢಶಾಲೆಯಲ್ಲಿ ನಡೆದ ಯೋಗ ದಿನದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ಶಾಲಾ ಎನ್ಸಿಸಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಂಸದ ಪಿ ಕರುಣಾಕರನ್ ಉದ್ಘಾಟಿಸಿದರು. ಟುಡೇ ಹ್ಯಾಸ್ ಆಲ್ರೆಡಿ ಸ್ಟೇಟೆಡ್ ದಟ್ ದ ಯೋಗ ಡೇ, ದೋ ವಿ ಹ್ಯಾವ್ ನೋ ಕಾಂಕ್ರೀಟ್ ರಿಟನ್ ಡಾಕ್ಯುಮೆಂಟ್, it is believed that yoga has started in India about 5000 years ago. That is also in the time of the Rig Veda. This is a system which promote our physical health, mental health, and also we should have a fresh mind. ರಾಜಗೋಪಾಲ್ ಅಧ್ಯಕ್ಷತೆ ವಹಿಸಿದರು. ಫಾದರ್ ಸಂತೋಷ್, ಯಶವಂತ್ ಮೊದಲಾದವರು ಮಾತನಾಡಿದರು. ಕಾಸರಗೋಡು ಉಪಬಂಧಿಖಾನೆಯಲ್ಲಿ ಕೈದಿಗಳಿಗಾಗಿ ಯೋಗ ತರಬೇತಿ ನೀಡಲಾಯಿತು. ಯೋಗದ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಹಲವಾರು ಮಂದಿ ಪಾಲ್ಗೊಂಡರು. ಜಿಲ್ಲೆಯ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮಗಳು ನಡೆದವು. ಚೈತನ್ಯ ಯೋಗ ಕಾಸರಗೋಡು ಸಂಘಟನೆಯ ವತಿಯಿಂದ ವಿಶ್ವ ಯೋಗ ದಿನವನ್ನು ಆಚರಿಸಲಾಯಿತು. ಅಪರಾಹ್ನ 3 ಗಂಟೆಗೆ ನುಳ್ಳಿಪ್ಪಾಡಿಯ ಹವ್ಯಕ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಹಿತ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ವಿಶ್ವ ಯೋಗ ದಿನಾಚರಣೆ ಸಮಾರಂಭವನ್ನು ಜಿಲ್ಲಾಧಿಕಾರಿ ಇ ದೇವದಾಸನ್ ಉದ್ಘಾಟಿಸಿದರು. പക്ഷേ ഇത് തിരിച്ചറിയാൻ നമ്മുടെ മഹാഭാരതത്തിലെ ജനങ്ങൾ വളരെ വൈകി. ഇപ്പോഴും നമുക്കിതിനാവശ്യമായ അത്രയും പ്രചരണം ലഭിച്ചിട്ടുണ്ടോ എന്നുള്ളത് ഒരു നമ്മുടെ സംശയത്തോടെ കാണേണ്ടിരിക്കുന്നു. നമ്മളിൽ എത്ര പേർ ദിവസേന അല്ലെങ്കിലും ഒരു ആഴ്ചയിൽ 2 തവണയോ അല്ലെങ്കിൽ ആഴ്ചയിൽ 3 ദിവസങ്ങളിലോ ഈ യോഗ അഭ്യസിക്കുന്നുണ്ട്, അല്ലെ? യോഗയെ അതിൻ്റെതായ അർത്ഥത്തിൽ നമ്മുടെ ജീവിതത്തിലെ നമ്മുടെ പ്രയാസങ്ങൾ മാറ്റുവാനും അതുപോലെ നമ്മുടെ ജീവിതത്തെ ഒരു സമൂഹത്തിൻ്റെ ഒരു നല്ല ഒരു ഉത്തമ പൗരനായി വളരാനുള്ള ഒരു ആവശ്യകതയിലേക്ക് നമ്മൾ യോഗ എത്ര പേർ പ്രചരിപ്പിക്കുന്നു, എത്ര പേർ ആചരിക്കുന്നു എന്നതിനെ കുറിച്ച് നാം പരിശോധിക്കേണ്ടിയിരിക്കുന്നു. യഥാർത്ഥത്തിൽ ഇന്ന് മരുന്നുകൾ കൊണ്ട് ഒരുപക്ഷെ എളുപ്പം മാറാൻ കഴിയാത്ത, അല്ലെങ്കിൽ മരുന്നുകൾ കൊണ്ട്
വളരെ കാലമുള്ള ഒരു ചികിത്സയിലേക്ക് പോകേണ്ട ആളുകളൊക്കെ, ഉദാഹരണത്തിന് ഇപ്പോൾ പ്രഷറുള്ളവർ അല്ലെങ്കിൽ അതുപോലെ നമ്മുടെ ഡയബറ്റീസ് ഉള്ളവരൊക്കെ, യോഗ ഇതിനൊരു പരിഹാരമാണ് എന്ന് അറിഞ്ഞപ്പോൾ അതിന് അവർ ആ രോഗത്തിൽ നിന്ന് മുക്തി നേടാൻ വേണ്ടിയുള്ള ഒരു ഉപാധിയായി ഈ യോഗ കൃത്യമായി ചെയ്യുന്നവരെ എനിക്കറിയാം. ಇ ಚಂದ್ರಶೇಖರ ನಾಯರ್ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಜಯಶ್ರೀ ನಾಗರಾಜ್, ನಿವೃತ್ತ ಡಿಎಂಒ ಡಾಕ್ಟರ್ ಕೆಎಂ ತಾರಾದಾಸ್, ರತ್ನಾಕರನ್ ಪಿ ಮೊದಲಾದವರು ಮಾತನಾಡಿದರು. ಕಾಸರಗೋಡು ಕೋಟೆಕಣಿಯ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿಯ ನೇತೃತ್ವದಲ್ಲಿ ಶ್ರೀ ಭಿಕ್ಷು ಲಕ್ಷ್ಮಣಾನಂದ ಸ್ವಾಮೀಜಿಯವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಣ್ಯರು ಭಾಗಿಯಾದರು. ಕಾರ್ಯಕ್ರಮಕ್ಕೆ ರಾಮರಾಜ ಕ್ಷತ್ರಿಯ ಸೇವಾ ಸಂಘದ ಕಾಸರಗೋಡು ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷ ಬಿ ಕೃಷ್ಣಮೂರ್ತಿ ಬೀರಂತಬೈಲು ಅವರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಕೋಟೆಕಣಿ ರಾಮನಾಥ ದೇವಸ್ಥಾನದ ಅಧ್ಯಕ್ಷ ಶರತ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ರಾಮರಾಜ ಕ್ಷತ್ರಿಯ ಸಂಘದ ಜಿಲ್ಲಾ ಸಮಿತಿಯ ಸದಸ್ಯ ಸತೀಶ್ ಕುಮಾರ್ ದೋಣಿಬಾಗಿಲು ಅವರು ಸ್ವಾಮೀಜಿಯವರ ಕುರಿತು ಮಾಹಿತಿಗಳನ್ನು ಮೇಲುಕು ಹಾಕಿದರು. ಹಿರಿಯ ಸಾಹಿತಿ ಕೇಳು ಮಾಸ್ಟರ್ ಅಗಲ್ಪಾಡಿ ಅವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸ್ವಾಮೀಜಿಗಳು ಶತಮಾನಗಳ ಹಿಂದಿನ ಪುರುಷ. ಈಗ ನಾವು ಕಾಣಬಹುದು ಹಲವಾರು ಸ್ವಾಮಿಗಳು ಇಂದು ನಮ್ಮ ಪ್ರದೇಶಗಳಲ್ಲಿದ್ದಾರೆ. ಸ್ವಜಾತಿ ಸಮುದಾಯದವರ ಹೆಸರು ಹೇಳಿ ಅವರು ಪೀಠವನ್ನು ಗಟ್ಟಿ ಮಾಡಿಕೊಂಡಿದ್ದಾರೆ. ಈ ಕೆಲಸವನ್ನು ಅವತ್ತು ಸ್ವಾಮೀಜಿಗಳು ಮಾಡಿದರು. ಅವರು ಸ್ವಸಮುದಾಯಕ್ಕೆ ಎಷ್ಟು ತಮ್ಮ ಸೇವೆಯನ್ನು ಸಮರ್ಪಿಸಿದ್ದಾರೋ ಅಷ್ಟೇ ಸೇವೆಯನ್ನು ಬಾಕಿದ ಸಮುದಾಯದವರ ದೀನದಿಂದರ ಬಡ ಬಗ್ಗರ ಸೇವೆಯನ್ನು ಕೂಡ ಮೀಸಲಿಸಿದ್ದಾರೆ. ಒಂದು ಲೆಕ್ಕದಲ್ಲಿ ಹೇಳಿದಾಗೆ ಅವರನ್ನು ನಾವು ಬಿಚ್ಚು ಲಕ್ಷ್ಮಣಾನಂದ ಸ್ವಾಮೀಜಿಯವರಿಂದ ಮಾತ್ರ ಕರೆಯುವುದಲ್ಲ, ಅವರು ನಾವು ರಾಮವಂಶ ಪರಮಂಶರು ಅಥವಾ ಆ ವಿವೇಕಾನಂದರಂತಹ ಆ ಸಾಧು ಸಂತರ ಸಾಲಿಗೆ ಸೇರಿಸಿ ಅವರನ್ನು ನಾವು ಗೌರವಿಸಬೇಕಾದ ನಮ್ಮೆಲ್ಲರ ಕರ್ತವ್ಯ. ಧಾರ್ಮಿಕ ಮುಂದಾಳು ಗಣಪತಿ ಕೋಟೆಕಣಿ ರಾಮರಾಜ ಕ್ಷತ್ರಿಯ ಸಂಘದ ಸದಸ್ಯ ಗಣೇಶ್ ಕುಮಾರ್ ಕೀಕಾನ, ಮಹಾಮಾಯ ದೇವಸ್ಥಾನದ ಅಧ್ಯಕ್ಷ ಲೋಕೇಶ್ ಕೊಪ್ಪಲು, ರಾಮರಾಜ ಕ್ಷತ್ರಿಯ ಸಂಘದ ಮಹಿಳಾ ಜಿಲ್ಲಾ ಸಂಘದ ಅಧ್ಯಕ್ಷೆ ಪ್ರೇಮಾ ಗೋಕುಲ್ದಾಸ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮುಟ್ಟತೋಡಿ ಸೇವಾ ಸಹಕಾರಿ ಬ್ಯಾಂಕಿನಲ್ಲಿ ನಕಲಿ ಚಿನ್ನ ಅಡವಿರಿಸಿದ ಪ್ರಕರಣವನ್ನು ಕ್ರೈಂಬ್ರಾಂಚ್ ಸಿಐಡಿ ತಂಡಕ್ಕೆ ಹಸ್ತಾಂತರಿಸಲು ಸರ್ಕಾರ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸಾಧಿಕಾರಿ ಥಾಮ್ಸನ್ ಜೋಸ್ ಅವರು ಉತ್ತರ ವಲಯ ಐಜಿಗೆ ಪ್ರಕರಣದ ಕುರಿತಾದ ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ. ಇದೀಗ ಪೊಲೀಸರ ವಶಕ್ಕೆ ಒಳಗಾಗಿ ಕಸ್ಟಡಿಯಲ್ಲಿರುವ ಆರೋಪಿಗಳನ್ನು ಜಿಲ್ಲಾ ಪೊಲೀಸ್ ಅಧಿಕಾರಿ ತಲುಪಿ ವಿಚಾರಿಸಿದ್ದರು. ಬ್ಯಾಂಕಿನ ಚಿನ್ನ ತಪಾಸಕ ನೀಲೇಶ್ವರ ಪಳ್ಳಿಕೆರೆಯ ಟಿವಿ ಸತ್ಯಪಾಲನ್, ನಕಲಿ ಚಿನ್ನಾಭರಣಗಳಿಗೆ ಹಾಲ್ಮಾರ್ಗ ಹಚ್ಚಿ ನೀಡಿದ ಭೀಮನಡಿ ನಿವಾಸಿ ಕೆ ಜಯರಾಜನ್, ಗ್ರಾಹಕನಾಗದ ಚೆಂಗಳ 4ನೇ ಮೈಲು ನಿವಾಸಿ ಅಬ್ದುಲ್ ಮಜೀದ್ ಎಂಬುವರನ್ನು ವರದಿ ಸಲ್ಲಿಕೆ ಪೂರ್ವಭಾವಿಯಾಗಿ ಎಸ್ಪಿಯವರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಲವರ ಹೆಸರುಗಳಲ್ಲಿ ನಕಲಿ ಚಿನ್ನ ಅಡವಿರಿಸಿ 30 ಲಕ್ಷದಷ್ಟು ರೂಪಾಯಿ ವಂಚಿಸಿದ 6 ಮಂದಿಯನ್ನು ಕೂಡ ಗುರುತಿಸಲಾಗಿದ್ದು ಇವರು ಶೀಘ್ರದಲ್ಲೇ ಬಂಧನಕ್ಕೊಳಗಾಗುವುದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ತನ್ಮಧ್ಯೆ ಇದೀಗ ನ್ಯಾಯಾಂಗ ಬಂಧನದಲ್ಲಿರುವ ಮುಟ್ಟತೊಡಿ ಬ್ಯಾಂಕಿನ ವಿದ್ಯಾನಗರ ಶಾಖೆ ಮ್ಯಾನೇಜರ್ ಕಾಂಜಂಗಡ್ ಕೋಟಪ್ಪಾರೆಯ ಟಿಆರ್ ಸಂತೋಷ್ ಕುಮಾರ್, ಚಿನ್ನ ತಪಾಸಕ ಟಿವಿ ಸತೀಶ್ ಕುಮಾರ್, ಆದೂರು ಇತ್ತಡ್ಕ ನಿವಾಸಿ ಯುಕೆ ಹ್ಯಾರಿಸ್ ಎಂಬುವರನ್ನು ಮರಳಿ ತಮ್ಮ ಕಸ್ಟಡಿಗೆ ಒಪ್ಪಿಸಲು ಪೊಲೀಸರು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ ಒಟ್ಟು 6 ಮಂದಿಯನ್ನು ಬಂಧಿಸಲಾಗಿದೆ. ಚಿನ್ನ ವಂಚನೆ ಪ್ರಕರಣವನ್ನು ಕ್ರೈಂ ಬ್ರಾಂಚ್ ಸಿಐಡಿಗೆ ಹಸ್ತಾಂತರಿಸಲು ತೀರ್ಮಾನಿಸಲಾಗಿದ್ದು ಇದರ ಪೂರ್ವಭಾವಿಯಾಗಿ ವರದಿ ಸಲ್ಲಿಸಲಾಗಿದೆ. ಇದೇ ವೇಳೆ ತಂಡವು ನಕಲಿ ಒಡವೆಗೆ 916 ಹಾಲ್ಮಾರ್ಕ್ ಮುದ್ರಿಸಲು ಕಾಸರಗೋಡಿನ ತಾಯ್ಲಂಗಡಿ ಅಂಗಡಿಯೊಂದರಿಂದ ಅಚ್ಚು ಪಡೆದಿದ್ದರೆಂದು, ಕಾಂಜಂಗಡ್ ಹಾಗೂ ಕಾಸರಗೋಡಿನಲ್ಲಿ ಒಂದೇ ಹೆಸರಿನಲ್ಲಿ ಕಾರ್ಯಾಚರಿಸುವ ಚಿನ್ನಾಭರಣ ಸಂಸ್ಥೆಯಿಂದಲೇ ನಕಲಿ ಒಡವೆ ಪಡೆದಿದ್ದಾರೆ ಎಂದು ಪೊಲೀಸರು ಖಚಿತಪಡಿಸಿದ್ದಾರೆ. ಪೆಟ್ರೋಲಿಯಂ ದರ ಏರಿಕೆ ಪ್ರತಿಭಟಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ನಾಡಿನಾದ್ಯಂತ ಜಾಥಾ ಮುಷ್ಕರ ನಡೆಸಲಾಯಿತು. ಕಾಂಗ್ರೆಸ್ ಮಂಡಲ ಸಮಿತಿಗಳ ನೇತೃತ್ವದಲ್ಲಿ ವಿವಿಧೆಡೆಗಳಲ್ಲಿ ಮುಷ್ಕರ ನಡೆದವು. ಕಾಂಗ್ರೆಸ್ನ ಕಾಂಜಂಗಾಡು ಮಂಡಲ ಸಮಿತಿಯ ನೇತೃತ್ವದಲ್ಲಿ ಕಾರ್ಯಕರ್ತರು ಕಾಂಜಂಗಾಡು ಪ್ರಧಾನ ಅಂಚೆ ಕಚೇರಿ ಮುಂದೆ ಧರಣಿ ಮುಷ್ಕರ ನಡೆಸಿದರು. ಮುಷ್ಕರವನ್ನು ಕೆಪಿಸಿಸಿ ನಿರ್ವಾಹಕ ಸಮಿತಿ ಸದಸ್ಯ ನ್ಯಾಯವಾದಿ ಎಂಸಿ ಜೋಸ್ ಉದ್ಘಾಟಿಸಿದರು. ಒಳಿತಿನ ದಿನಗಳು ಬರುವ ಭರವಸೆ ಇತ್ತ ಪ್ರಧಾನಿ ನರೇಂದ್ರ ಮೋದಿ ಜನತೆಯನ್ನು ವಂಚಿಸುತ್ತಿರುವುದಾಗಿ ಅವರು ಆರೋಪಿಸಿದರು. ನಮ್ಮ ബഹുമാനായ വർക്കിംഗ് കമ്മിറ്റി അംഗം ശ്രീ എ കെ ആന്റണി പറഞ്ഞതുപോലെ ഇരു സമരങ്ങളുടെയും പ്രക്ഷോഭങ്ങളുടെയും ആളുകളാണ് നമ്മളെ കാത്തു നിൽക്കുന്നത് എന്ന് പറയാൻ ഞാൻ ആഗ്രഹിക്കുകയാണ്. മോദിയുടെ ഗവൺമെന്റ് 3rd year കടന്നു. ഈ കേരളത്തിൽ ശ്രീ പിണറായി വിജയന്റെ നേതൃത്വത്തിലുള്ള ഭരണം 3rd year കടക്കുകയാണ്. ಡಿ ವಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದರು. ಐ ಎನ್ ಟಿ ಯು ಸಿ ಜಿಲ್ಲಾಧ್ಯಕ್ಷ ಪಿ ಜಿ ದೇವ್, ಎಂ ಹಸೇನಾರ್, ಪಿ ಎಲ್ ಸುರೇಶ್,
ಹರೀಶ್ ಪಿ ನಾಯರ್, ಬಿ ಪಿ ಪ್ರದೀಪ್ ಕುಮಾರ್, ಎಂ ಕುಂಜಕೃಷ್ಣನ್ ಮೊದಲಾದವರು ಮಾತನಾಡಿದರು. ಮುಷ್ಕರದ ಪೂರ್ವಭಾವಿಯಾಗಿ ನಗರದಲ್ಲಿ ಮೆರವಣಿಗೆ ನಡೆಯಿತು. ಹಲವಾರು ಮಂದಿ ಪಾಲ್ಗೊಂಡರು. ಪಕ್ಷದ ಮಂಡಲ ನಾಯಕರು ನೇತೃತ್ವವಿತ್ತರು. ಮುಸ್ಲಿಂ ಉಗ್ರವಾದಿಗಳ ಜೊತೆಗೆ ಸಿಪಿಐಎಂ ಪಕ್ಷ ಆತ್ಮೀಯ ನಂಟು ಹೊಂದಿರುವುದಾಗಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಟಿ ರಮೇಶ್ ಆರೋಪಿಸಿದ್ದಾರೆ. ಸಿಪಿಐಎಂ ಹಿಂಸಾಚಾರದ ವಿರುದ್ಧ ಕಾಂಜಂಗಾಡ್ನಲ್ಲಿ ನಡೆದ ಬಿಜೆಪಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಿಪಿಎಂಗೀಗ ಸ್ವಪಕ್ಷದ ಕಾರ್ಯಕರ್ತರಿಗಿಂತಲೂ ಮುಸ್ಲಿಂ ಉಗ್ರವಾದಿಗಳೊಡನೆ ಕಳಕಳಿ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಮತೀಯ ಮೂಲಭೂತವಾದಿಗಳ ಮತಗಳಿಸಿ ಜಯಿಸಿದ್ದಕ್ಕೆ ಪ್ರತ್ಯುಪಕಾರವನ್ನು ಸಿಪಿಎಂನವರು ತೋರಿಸುತ್ತಿದ್ದಾರೆ ಎಂದು ರಮೇಶ್ ಆರೋಪಿಸಿದರು. അതുകൊണ്ട് തന്നെ അത് നൽകുന്ന സൂചന വളരെ വ്യക്തമാണ്. കഴിഞ്ഞ മെയ് മാസം 19-ാം തീയതിക്ക് ശേഷം മാർക്സിസ്റ്റ് പാർട്ടിയുടെ നേതൃത്വത്തിൽ വ്യാപകമായ തോതിലുള്ള അക്രമങ്ങളും സംഘർഷങ്ങളും കൊലപാതകങ്ങളും ഈ കേരളത്തിൽ ആരംഭിച്ചിരിക്കുന്നു എന്നുള്ളത്. മാർക്സിസ്റ്റ് പാർട്ടി സംഘർഷത്തിന് നേതൃത്വം കൊടുക്കുന്നത് ആദ്യമായിട്ടല്ല. നേരത്തെയും നിരവധി സംഘർഷങ്ങൾ നമ്മുടെ പ്രദേശത്തേക്ക് ഉണ്ടായിട്ടുണ്ട്. പക്ഷേ മെയ് മാസം 19-ാം തീയതി നിയമസഭാ തെരഞ്ഞെടുപ്പിന്റെ ഭാഗം വന്നപ്പോൾ കേരളത്തിലെ ജനങ്ങൾ വലിയ ഭൂരിപക്ഷത്തോടുകൂടിയാണ് ഇടതുപക്ഷ ജനാധിപത്യ മുന്നണിയെ അധികാരത്തിലേക്കിയത്. ಪಕ್ಷದ ಕಾಞ್ಞಂಗಾಡು ಮಂಡಲ ಅಧ್ಯಕ್ಷ ಇ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷ ನ್ಯಾಯವಾದಿ ಕೆ ಶ್ರೀಕಾಂತ್, ರಾಷ್ಟ್ರೀಯ ಸಮಿತಿ ಸದಸ್ಯ ಮಡಿಕೈ ಕಮ್ಮಾರನ್, ಜಿಲ್ಲಾ ಉಪಾಧ್ಯಕ್ಷ ಕೋವೆಲ್ ದಾಮೋದರನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ವೇಲಾಯುಧನ್, ಮಂಡಲ ಪ್ರಧಾನ ಕಾರ್ಯದರ್ಶಿ ಬಳಾಲ್ ಕುಂಜಿಕಣ್ಣನ್, ಎಸ್ ಕೆ ಕುಟ್ಟನ್ ಮೊದಲಾದವರು ಮಾತನಾಡಿದರು. ಕೇರಳದ ಸ್ವಂತ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರನ್ನು ಸಂರಕ್ಷಿಸಬೇಕೆಂಬ ಘೋಷಣೆ ಮೊಳಗಿಸಿ SBT ಸ್ಟಾಫ್ ಯೂನಿಯನ್ ಜಾಥಾಕ್ಕೆ ಸ್ಟಾಫ್ ಯೂನಿಯನ್ನ ನೇತೃತ್ವದಲ್ಲಿ ಸಾಗುವ ಜಾಥಾಕ್ಕೆ ಕಾಸರಗೋಡು ನಗರದಲ್ಲಿ ಉಜ್ವಲ ನಾಂದಿ ದೊರೆಯಿತು. ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಜರುಗಿದ ಸಮಾರಂಭದಲ್ಲಿ ಸಂಸತ್ ಸದಸ್ಯ ಪಿ ಕರುಣಾಕರನ್ ಅವರು ಜಾಥಾ ನಾಯಕ ಅಮಲ್ ರವಿ ಅವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಜಾಥಾಕ್ಕೆ ಚಾಲನೆ ಇತ್ತರು. ಬಳಿಕ ಅವರು ಮಾತನಾಡಿ, ಬ್ಯಾಂಕಿಂಗ್ ವಲಯವನ್ನು ಸಂರಕ್ಷಿಸಲು ಒಗ್ಗಟ್ಟಿನ ಹೋರಾಟ ಅನಿವಾರ್ಯವೆಂದು ಕರೆಯುತ್ತರು. ഒരു ധനകാര്യ സ്ഥാപനമായി SBTക്ക് മാറാൻ കഴിഞ്ഞിട്ടുണ്ട്. ഏകദേശം 1200 ബ്രാഞ്ചുകൾ കോടിക്കണക്കിന് രൂപയുടെ വരുമാനമുണ്ടാക്കാനുള്ള പ്രവർത്തനങ്ങൾ, 12,000 ജീവനക്കാർ, അങ്ങനെ നമ്മുടെ ജനജീവിതത്തിൻ്റെ നാടിപിടിപ്പ് അതിന് സഹായിക്കാൻ കഴിഞ്ഞ ഒന്നായിട്ട് ഈ ധനകാര്യ സ്ഥാപനം മാറിക്കഴിഞ്ഞിട്ടുണ്ട്. പഴയ കാലഘട്ടങ്ങളിൽ നിന്ന് വ്യത്യസ്തമായിട്ട് ബാങ്കിങ് മേഖലയ്ക്ക് ഒട്ടേറെ ചുമതല നേടിയെടുക്കാൻ കഴിഞ്ഞിട്ടുണ്ട്. ಕೆ ಎ ಮೊಹಮ್ಮದ್ ಹನೀಫ್ ಅಧ್ಯಕ್ಷತೆ ವಹಿಸಿದರು. ವಿಸಿ ಮ್ಯಾಥ್ಯೂ, ಕೆ ರವೀಂದ್ರನ್, ಎನ್ ಕುಂಜಿಕೃಷ್ಣನ್, ಕೆ ಸತೀಶನ್, ಅಪ್ಪಕುಂಜಿ ಮೊದಲಾದವರು ಮಾತನಾಡಿದರು. SBT ಬ್ಯಾಂಕನ್ನು SBI ಜೊತೆಗೆ ವಿಲೀನಗೊಳಿಸುವ ನಿರ್ಧಾರವನ್ನು ಪ್ರತಿಭಟಿಸಿ ನೌಕರರು ಆಂದೋಲನ ಆರಂಭಿಸಿದರು. ಆಂದೋಲನದ ಅಂಗವಾಗಿ ಉತ್ತರ ವಲಯ ಜಾಥಾವು ಕಾಸರಗೋಡಿನಿಂದ ಹೊರಟಿದೆ. ಜಾಥಾಕ್ಕೆ ಉದುಮ, ಹೊಸದುರ್ಗ, ನೀಲೇಶ್ವರ, ಚೆರುವತ್ತೂರ್, ಕರಿವಳ್ಳೂರ್, ತ್ರಿಕ್ಕರಿಪುರ್, ಪಯ್ಯನ್ನೂರ್ ಎಂಬೆಡೆಗಳಲ್ಲಿ ಸ್ವಾಗತ ದೊರೆಯಿತು. ಭಾನುವಾರ ತಳಿಪರಂಬದಿಂದ ಹೊರಟು ಮಟ್ಟನೂರಿನಲ್ಲಿ ಸಮಾಪ್ತಿಗೊಳ್ಳಲಿದೆ. 23ರಂದು ಪಿಣರಾಯಿಯಿಂದ ಹೊರಟು ತಲಶೇರಿಯಲ್ಲಿ, 24ರಂದು ಮೈಯಡಿಯಿಂದ ಹೊರಟು ಕಣ್ಣೂರಿನಲ್ಲಿ ಸಮಾಪ್ತಿಯಾಗಲಿದೆ. ಪಿಂಚಣಿದಾರರ ಸಂಘಟನೆಯ ಜಿಲ್ಲಾ ಸಮ್ಮೇಳನ ನಡೆಯಿತು. ನೀಲೇಶ್ವರದ MG ಕಮ್ಮತ್ ಸ್ಮಾರಕ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಿಂಚಣಿದಾರರಿಗೆ ಈ ಮೊದಲು ಲಭಿಸುತ್ತಿದ್ದ ಸವಲತ್ತುಗಳನ್ನು ಪುನರ್ಸ್ಥಾಪಿಸಲು ಸರ್ಕಾರವನ್ನು ಒತ್ತಾಯಿಸಬೇಕೆಂಬ ನಿರ್ಣಯಕ್ಕೆ ಬರಲಾಯಿತು. ಕನಿಷ್ಠ 6,500 ರೂಪಾಯಿಯಾಗಿ ಪಿಂಚಣಿಯನ್ನು ಪರಿಷ್ಕರಿಸಬೇಕು, ಸ್ಥಗಿತಗೊಳಿಸಿದ ಇತರ ಸವಲತ್ತುಗಳನ್ನು ಪುನರ್ಸ್ಥಾಪಿಸಬೇಕು ಮೊದಲಾದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಜಿಲ್ಲಾ ಸಮ್ಮೇಳನವನ್ನು ಶಾಸಕ ಎಂ ರಾಜಗೋಪಾಲನ್ ಉದ್ಘಾಟಿಸಿದರು. ഇടതുപക്ഷ ജനാധിപത്യ മുന്നണി ഗവൺമെന്റിന്റെ കേരളത്തിലെ ഭരണകാര്യങ്ങളിൽ നന്നായി തെളിയിച്ചു കൊടുക്കാൻ കേരളത്തിൽ കഴിഞ്ഞു.
ഇപ്പൊ നമുക്ക് പെൻഷൻ കിട്ടുന്നവരുടെ നമ്മുടെ പെൻഷന്റെ മിനിമം പെൻഷനെ കുറിച്ചും വർദ്ധനവിനെ കുറിച്ചും മറ്റു പുതിയ മേഖലയിലേക്ക് ഈ പെൻഷൻ കിട്ടുന്നുണ്ടെങ്കിൽ നമുക്ക് ഇല്ലേ വാർദ്ധക്യകാല പെൻഷൻ കൂടി ലഭ്യമാകാനുള്ള സാഹചര്യം ഉണ്ടാക്കണം എന്നതിനെ കുറിച്ചാണ് ചർച്ച ചെയ്യുന്നത് അല്ലേ. അത് രണ്ടാം ഘട്ടമാണ്. ഇതിന്റെ ഒരു ഒന്നാം ഘട്ടം എന്ന് വെച്ചാല് പെൻഷൻ ലഭ്യമാകാത്ത എത്രയോ വിഭാഗം ജനങ്ങൾ നമ്മുടെ നാട്ടിലുണ്ടായിട്ടുണ്ട്. ಸಿಐಟಿಯು ಜಿಲ್ಲಾಧ್ಯಕ್ಷ ಕೆ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸಿದರು. ಕೇಳಿ ಕುಂಜಂಬಾಡಿ ವಿ ಜೇಕಬ್, ಕೆ ನಾರಾಯಣನ್, ಕೆ ಕುಂಜಿಕಣ್ಣನ್, ಎಂ ಅಂಬು ಸಹಿತ ವಿವಿಧ ಕಾರ್ಮಿಕ ಸಂಘಟನೆಯ ನಾಯಕರು ಮಾತನಾಡಿದರು. ಚರುವತ್ತೂರು ವಿವಿ ಸ್ಮಾರಕ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದಾಗಿ ಆರೋಪವೆದ್ದಿದೆ. ಮಳೆಗಾಲ ಆರಂಭವಾದುದರಿಂದ ಆರೋಗ್ಯ ಕೇಂದ್ರಕ್ಕೆ ದಿನಂಪ್ರತಿ ನೂರಾರು ರೋಗಿಗಳು ತಲುಪುತ್ತಿದ್ದು ಪರಿತಪಿಸುವಂತಾಗಿದೆ. ಮಳೆಗಾಲ ಆರಂಭವಾಗಿರುವುದರಿಂದ ನೂರಾರು ಮಂದಿ ಜ್ವರ ಪೀಡಿತರು ದಿನಂಪ್ರತಿ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಇವರಲ್ಲಿ ಹಲವರನ್ನು ದಾಖಲಾತಿ ಮಾಡಿ ಚಿಕಿತ್ಸೆ ನೀಡುವಷ್ಟು ಗಂಭೀರ ಸ್ಥಿತಿ ಇದ್ದರೂ 18 ಹಾಸಿಗೆಗಳು ಮಾತ್ರವಿರುವುದರಿಂದ ಬಹುತೇಕರನ್ನು ಮದ್ದು ಕೊಟ್ಟು ಕಳುಹಿಸಬೇಕಾದ ಸ್ಥಿತಿ ಇದೆ. ಹಲವು ವರ್ಷಗಳಿಂದ ಆಸ್ಪತ್ರೆಗೆ ಹೊಸ ಕಟ್ಟಡ ಸ್ಥಾಪಿಸುವ ಮಾತು ಕೇಳಿ ಬರುತ್ತಿದ್ದರೂ ಕಾರ್ಯರೂಪಕ್ಕೆ ಇನ್ನೂ ಬಂದಿಲ್ಲ. 4 ವರ್ಷಗಳ ಹಿಂದೆ ಬ್ಲಾಕ್ ಪಂಚಾಯತ್ ಆಸ್ಪತ್ರೆಗೆ ಕಟ್ಟಡ ನಿರ್ಮಾಣಕ್ಕೆ ಯೋಜನೆ ತಯಾರಿಸಿತ್ತು. ಇದರ ಅಂಗವಾಗಿ ಎಂಡೋಸಲ್ಫಾನ್ ನಬಾರ್ಡ್ ಯೋಜನೆಯಲ್ಲಿ ಅಳವಡಿಸಿ 2012 1,81,00,000 ರೂಪಾಯಿ ಮಂಜೂರಾಗಿತ್ತು. ಆದರೆ ಕಟ್ಟಡ ವಿನ್ಯಾಸದಲ್ಲಿ ರಾಜ್ಯ ಸರ್ಕಾರ ಕಾನೂನಾತ್ಮಕವಾಗಿ ಯಾವುದೇ ವಿನಾಯಿತಿ ನೀಡದ ಕಾರಣ ಯೋಜನೆ ಅಲ್ಲಿಗೆ ಮೊಟಕುಗೊಂಡಿತ್ತು. ಬಳಿಕ ನಿರ್ಮಾಣ ಮಂಜೂರಾತಿಯಾದರೂ ಯಾವಾಗ ಆರಂಭವಾಗುತ್ತದೆ ಎನ್ನುವ ಕುರಿತು ಸಂಬಂಧಿತ ಅಧಿಕಾರಿಗಳಿಗೆ ಇನ್ನೂ ನಿಖರತೆ ಇಲ್ಲ. 50 ಹಾಸಿಗೆ, ಎಕ್ಸ್ರೇ, ಸ್ಕ್ಯಾನಿಂಗ್ ಘಟಕ, ಆಪರೇಷನ್ ಥಿಯೇಟರ್, ಫಾರ್ಮಸಿ ಮೊದಲಾದವುಗಳು ಯೋಜನೆಯಲ್ಲಿ ಒಳಗೊಂಡಿವೆ. ಚರುವತ್ತೂರು ವಿವಿ ಸ್ಮಾರಕ ಆರೋಗ್ಯ ಕೇಂದ್ರವನ್ನು ಪಿಲಿಕೋಡು, ಚರುವತ್ತೂರು, ಕೈಯೂರು, ಚೀಮೇನಿ ಮೊದಲಾದ ಭಾಗದ ಜನರು ಆಶ್ರಯಿಸುತ್ತಿದ್ದು ಆಸ್ಪತ್ರೆಗೆ ಹೊಸ ಕಟ್ಟಡ ಶೀಘ್ರ ನಿರ್ಮಾಣವಾದಲ್ಲಿ ಇಲ್ಲಿನ ಬಡವರಿಗೆ ಅನುಕೂಲವಾಗಲಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕರುಳು ಹಿಂಡುವ ರೋಚಕ ದುರಂತ. ಕುಂದಾಪುರ ಬಳಿ ದುರಂತಕ್ಕೆ 8 ಪುಟಾಣಿಯರ ದಾರುಣ ಸಾವು, ಹಲವರು ಜಖಂ. ಶಾಲಾ ಮಕ್ಕಳ ವಾಹನಕ್ಕೆ ಡಿಕ್ಕಿ ಹೊಡೆದ ಯಮದೂತ ಬಸ್. ಮುಟ್ಟತ್ತೋಡಿ ಸೇವಾ ಸಹಕಾರಿ ಬ್ಯಾಂಕ್ ನಕಲಿ ಚಿನ್ನ ಅಡವು ಪ್ರಕರಣ, ಕ್ರೈಂ ಬ್ರಾಂಚ್ಗೆ ವಹಿಸಲು ನಿರ್ಧಾರ, ಉತ್ತರ ವಲಯ ಐಜಿಗೆ ತನಿಖಾ ವರದಿ ಸಲ್ಲಿಕೆ. ನಾಡಿನಾದ್ಯಂತ ಯೋಗ ದಿನಾಚರಣೆ, ಯೋಗ ತರಬೇತಿ, ಯೋಗದ ಮಾಹಿತಿ ಬಿಂಬಿಸಿ ವಿವಿಧ ಕಾರ್ಯಕ್ರಮ. ಪೆಟ್ರೋಲಿಯಂ ದರ ಏರಿಕೆ ಪ್ರತಿಭಟಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ವಿವಿಧೆಡೆ ನಡೆದ ಜಾಥಾ ಮುಷ್ಕರ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.